ಮೋಸ ಮಾಡಿದ್ರೆ, ಯಾರು ರಕ್ಷಣೆ ಮಾಡಬೇಕಾಗಿತ್ತು ಅವರೇ ಮೋಸ ಮಾಡಿದ್ರೆ ಮತ್ತೆ ರೈತನ ರಕ್ಷಣೆ ಮಾಡೋದು ಯಾರು? ಈಗ ನಿನ್ನೆ ತಳಿತಿನಲ್ಲಿ ನಮ್ಮ ನಿಲ್ಲಿಂಗಪ್ಪರು ಅಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಅಲ್ಲಿ ಅದನ್ನ ನೋಡಿದ್ರೆ ಅಲ್ಲಿ ಅದು ಅದು ಬೀಜನೇ ಅಲ್ಲ ಅಂತ ಕಳಪೆ ಗುಣಮಟ್ಟ. ಇವತ್ತು ಸರ್ಕಾರನೇ ಮೋಸ ಮಾಡುತ್ತಂದ್ರೆ ಯಾರನ್ನು ಕೇಳಬೇಕು? ಈಗ ಸರ್ಕಾರದಿಂದ ಸಬ್ಸಿಡಿ ನಮ್ಮ ಹೆಸರಿನಾಗ ಎಲ್ಲ ಲೂಟಿ ಮಾಡ್ತಾರೆ, ಯಾರೋ ಒಬ್ರು ನಿಮ್ಮಂತ ಬಿಡ್ತಾರೆ. ಇದು ಯಾರು ಮಾಡ್ಬೇಕು? ಯಾಕೆ ಹಿಂಗೆ ಮಾಡ್ತಾರೆ? ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ನೀವು ಹೇಳಿದ್ರಲ್ಲ ಹಿಂದೆ 10 ವರ್ಷ ಆದರೂ ಕೂಡ ಯಾರ ಮನೆಗೂ ನಾವು ಕಡಲೆಕಾಯಿ ಬೀಜಕ್ಕೆ ಹೋಗ್ತಿರಲಿಲ್ಲ ಅಂತ. ಅಂಥ ಬೀಜಗಳು ಇಟ್ಕೊಂಡಾರು. ಇವತ್ತು ಆ ಬೀಜಕ್ಕೆ ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ಗೊತ್ತಿಲ್ಲ. ಇವರೆಲ್ಲ ಸೈಂಟಿಸ್ಟ್ ಅಂತ ಹೇಳಿದ್ರಲ್ಲ, ಅದೇ ಅದು ಕದ್ರಿ ಇದು, ಅವ್ರಿಗೆ ಗೊತ್ತಿಲ್ಲ ಬೀಜ ಬರುತ್ತಾ ಇಲ್ಲ ಹುಳ ಇಡದತ್ತೆ ಇಲ್ಲ ಗೊತ್ತಿಲ್ಲ. ಅಂದರೆ ಸೈಂಟಿಸ್ಟು ಈ ಥರ ಏನು ಕಳಿಸೋದು? ಬೀಜ ಹುಳ ಹಿಡಿದಿದ್ದಾರೆ ಸರ್ ಕಳಿಸೋದು. ಇವನ್ನೆಲ್ಲ ಇವೆಲ್ಲ ಎಲ್ಲ ಅಲ್ಲಿ ಸುಳ್ಳು ತೋರಿಸ್ತು. ಸ್ವಲ್ಪ ಕೇಳ್ರಿ, ಇಲ್ಲಿ ಇದೇನು KOF-ನಿಂದ ಬರೋದು ಹೊಸ್ತೇನಲ್ಲ, ಮಾರುತಿ ಇದ್ರಲ್ಲ ಚಳಿಕೆರೆಯಲ್ಲಿ ಅವಾಗ ಶಂಕರ್ ಅಂತ ಇವರಿದ್ರು. ಅವಾಗ KOF-ನಿಂದ ಬಂದದ್ದು ಗಲಾಟೆ ಮಾಡಿ ದೊಡ್ಡ ಚಳವಳಿ ಮಾಡಿ ವಾಪಸ್ ಕಳಿಸಿದ್ವಿ. ಈ ಕಂಪ್ನಿಯನ್ನು ರದ್ದು ಮಾಡ್ತೀವಿ, ಗುಣಮಟ್ಟದ ಬೀಜ ಕೊಡ್ತೀವಿ ಅಂತ ಮತ್ತೆ JD ಅವರು ನಿಮ್ಮವರೆಲ್ಲ ಹೇಳಿದರು. ಈಗ ದೇವರಡ್ಡಿದ್ದು ಒಂದು ಕ್ಯಾಂಪ್ ಇದೆ ಸಪ್ಲೈ ಕೊಡೋಕ್ಕೆ, ಅಲ್ಲಿ 2 ಲೋಡು ಸ್ಟಾರ್ಟ್ ಮಾಡಿದ್ರು ಬಂದು KOF-ನ, ಅದು ಕಳಪೆ ಬೀಜ ಅಂತ ವಾಪಸ್ ಕಳಿಸಿದ್ರು ಒಂದು ತಿಂಗಳಿಂದ. ನಾವು JD ಹತ್ರ ಬಗ್ಗೆ ಎಲ್ಲ ಚರ್ಚೆ ಆಗಿ ಅದೆಲ್ಲ ವಿಡಿಯೋ ಮಾಧ್ಯಮದಾಗೆಲ್ಲ ಬಂತು, ಅವೆಲ್ಲ ಲೆಟ್ರ್ ಕೊಟ್ಟಿರೋದು. ಆಮೇಲೆ ಮತ್ತೆ ತಡಿಕಿನಾಗ ಇರೋಂಥ 1.5 ಲೋಡು 20 ದಿವಸದಿಂದ ವಾಪಸ್ ಕಳಿಸಿದೆ KOF-ನಲ್ಲಿ. ಮತ್ತೆ KOF-ನೇ ನಿನ್ನೆ 72 ಚೀಲನ ಬಂದು ಅಶೋಕ್ ಲೈನ್ ತಂದು ಅಲ್ಲಿ ಗೋಡಂಬರಿ ನಮಗೆ ಕ್ಲೂ ಸಿಕ್ತು, ಹೋಗ್ಬಿಟ್ಟು ನಾವು ಏ ಇಲ್ಲ ಅದೇ ತೆಗೀರಿ ಚೀಲ ಮದ್ದು ಅಂತೇಳಿ ಕೆಳಗಡೆ ಚೀಲ ಏಳಿಸಿ ನೋಡ್ತೀವಿ, ಅದ್ರಾಗ ಅರ್ಧ ಭಾಗ ಬರೀ ಕೊಳತದ್ದೈತಿ. ಅಂದರೆ ಇವತ್ತು ಶಾಸಕರು ನಿಮ್ಮನ್ನೆಲ್ಲ ಮಿನಿಸ್ಟರ್ ಇರ್ಬೋದು ಶಾಸಕರು ಇರ್ಬೋದು ನಿಮ್ಮನ್ನೆಲ್ಲ ಸಭೆ ಸಮಾರಂಭಗಳು ಕರೀತಾರೆ, ಆಮೇಲೆ ಜಂಟಿ ಕೃಷಿ ನಿರ್ದೇಶಕರು ಕರೀತಾರೆ, ದೊಡ್ಡ ದೊಡ್ಡ ಸಭೆಗಳನ್ನು ಮಾಡ್ತೀರಿ. ಇಷ್ಟೆಲ್ಲ ಹಿಂದಿನಿಂದಲೂ ಕೂಡ ಸರ್ಕಾರಕ್ಕೆ ಹೊಂದಾಣಿಕೆ ಆದಂಥ KOF-ನವರು ಮತ್ತೆ ಮತ್ತೆ ಕಳಪೆ ಬೀಜ ಕಳಿಸ್ತಾರಂದರೆ ಈ ಜೀವಂತವಾಗಿದೆಯಾ ಇಲಾಖೆ ಸರ್ಕಾರ ಅಂತೇಳಿ ಎಷ್ಟು ಮೋಸ ಹೋಗಿದೆಯೋ ನಾವು. ನಿನ್ನೆ ಏನು ಸುಮ್ಮನೆ ಸರ್ವಿಸಿ ಬಿಟ್ಟು ಹೋಗ್ತಾರೆ ಹೋಗ್ತಾರೆ ಅಂತ ಬಿಟ್ಟರೆ ವಾಪಸ್ ಬಂದು, ನಾನು ಹೇಳಿದೆ ನಿಮಗೆ ಸಂಬಳ ಬರುತ್ತೆ ಜೀವನ ಮಾಡ್ತೀರಾ, ನಿಮ್ಮ ನಮ್ಮ ಮನೆತನದಾಗ ಅಣತ ಬಿಡಲ್ಲ ವ್ಯವಸಾಯ ಮಾಡ್ತಾ ಇದಾರಲ್ಲ ಅವರು ಇನ್ನು ಕಣ್ರಿ ಅಂತ ಹೇಳಿದ್ವಿ. ಸಾಧ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ವರ್ಷ ಕರ್ನಾಟಕ ಸರ್ಕಾರದವರು ಹೊಸ ವೆರೈಟಿಯನ್ನು ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಈಗ ಅದ್ರ ದರ ನೋಡೋದಾದರೆ ಕದ್ರಿ ಲೇಪಾಕ್ಷಿ ನಿಮಗೆ ಜನರಲ್ಲಿ ಆದರೆ ಸಾವಿರದ 515 ರೂಪಾಯಿ SC/ST ಅವ್ರಿಗೆ 30 kg. ಈಗ ನೀವು ಕ್ವಿಂಟಲ್ ಲೆಕ್ಕದಲ್ಲಿ ನೋಡೋದಾದರೆ ನಿಮಗೆ ಅದು ಒಂದು ಕ್ವಿಂಟಲ್ಗೆ ಪೂರ್ಣ ದರ 7600 ರೂಪಾಯಿ ಇರುತ್ತೆ. ಅದು ಸಾಮಾನ್ಯ ವರ್ಗದವರಿಗೆ ಸಹಾಯಧನ ಬಂದು 1700 ರೂಪಾಯಿ, ಅಂದರೆ 7600ರಲ್ಲಿ ಸಾಮಾನ್ಯ ವರ್ಗದವರಿಗೆ 1700 ರೂಪಾಯಿ ಸಬ್ಸಿಡಿ ಹೋಗುತ್ತೆ. ಅವರು ರೈತರು ಒಂದು ಕ್ವಿಂಟಲ್ಗೆ ಕಟ್ಟತಕ್ಕಂಥದ್ದು 5900 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ರೀತಿ SC/ST ಅವ್ರಿಗಾದರೆ 7600 ಪೂರ್ಣ ದರದಲ್ಲಿ SC/ST ಅವರ ಸಹಾಯಧನ ಎಷ್ಟು? 2550 ರೂಪಾಯಿ. ಅವ್ರು ಕಟ್ಟಂಥದ್ದು ಎಷ್ಟಿದೆ? 5050 ರೂಪಾಯಿ. ಅಂದರೆ ನೀವು TME2 ಕಂಪೇರ್ ಮಾಡಿಕೊಂಡ್ರೆ ಕೃಷಿ ಇಲಾಖೆ ಒಂದು ತಾಂಡಿದ್ವಿ ಬೆಳೆ ಬರಲಿಲ್ಲ, ಅಲ್ಲೇ ತಗೊಂಡೋಗಂತ ಬೆಳೆ ಬಂದಿದೆ. ಒಳ್ಳೆಯ ಕಂಪ್ನಿಸ್ದೆ ತರಿಸ್ತೀವಿ ಬಿಡಿ, ಆಯ್ತಾ? ಈಗ ಯಾವ ಚೆನ್ನಾಗಿದೆ ಸಮಯಕ್ಕೆ? ಈಗ ಕಾವೇರಿ ಬಂದಿದೆ, ನೀವು ಇಂಥ ಕಂಪ್ನಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಅದನ್ನ ತರ್ಸ್ಕೊಂಡು ಕೊಡ್ತೀವಿ. ನಾವು ಯಾವುದೋ ಒಂದು ವಿಮೆ ಮಾಡಿಸ್ತೀವಿ ಸಪ್ರೇಟಾಗಿ, ಆ ವಿಮೆಗೆ ಬಾಂಡ್ ಕೊಡ್ತಾರೆ. ಅದು 10 ವರ್ಷಕ್ಕೆ ಮಾಡಿಸಿರ್ತೀವೋ 5 ವರ್ಷಕ್ಕೆ ಮಾಡಿರ್ತೀವೋ ಅದೆಷ್ಟಕ್ಕೆ ಇರಲಿ ಬಾಂಡ್ ಕೊಡ್ತಾರೆ. ಇವ್ರು ಯಾತು ಕೊಡೋದಲ್ಲ, ನಾವು ಎಂತಾರ ಅಂದರೆ ಡೇಟ್ ಆಗೋಗೈತೆ ಅಂತಂದರೆ ಓಡೋಡು ಹೋಗೋದು, ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಟ್ಟೋದು, ತಿರುಗಿ ಕೇಳೋಕ್ಕೆ ಮಾತ್ರ ಯಾರು ಬಾಂಡ್. ಇದು ನಮ್ಮ ಪರಿಸ್ಥಿತಿ. ಇದಕ್ಕೆ ಬಾಂಡ್ ಯಾಕೆ ಕೊಡ್ತಾ ಇಲ್ಲ? ಬಾಂಡ್ ಕೊಡ್ಬೇಕು, ಇದು ವಿಮೆ ಕಂಪ್ನಿಯಿಂದ ಬಾಂಡ್ ಕೊಡೋದು. ಯಾವುದೋ ಒಂದು ಈಗ ಚೆಕ್ ಕೊಟ್ಟಂಗೆ ಹೋದೆ ಯಾವ ಕೊಡಲಿ ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಅದಲ್ಲ ಸರ್, ಬಾಂಡ್ ಕೊಡೋದು ಬಾಂಡ್ ಬೇಕಲ್ಲ ಸರ್.